ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ಮತ್ತೊಂದು ರೀತಿಯಲ್ಲಿ ಸರ್ವ ಯಂತ್ರಗಳಿಗೂ ಪ್ರಾಣ ಪ್ರತಿಷ್ಠೆ, ಸರ್ವ ದೇವತೆಗಳಿಗೂ ಪ್ರಾಣ ಪ್ರತಿಷ್ಠೆ ಮಾಡೋ ಅಂಥ ಒಂದು ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇದು ಅದ್ಭುತವಾದಂಥ ಮಂತ್ರ, ಇದು ದೇವತೆಗಳನ್ನ ನಾವು ಶಕ್ತಿ ತುಂಬೋ ಅಂಥ ಮಂತ್ರ. ಈ ದೇವತೆಗಳನ್ನ ವಿಗ್ರಹಗಳಿಗೆ, ನಮ್ಮ ಮನೇಲಿರೋಂಥ ವಿಗ್ರಹಗಳಿಗೆ, ದೇವಾಲಯದಲ್ಲಿರುವಂಥ ವಿಗ್ರಹಗಳಿಗೆ ಈ ಮಂತ್ರನ ಪಠಿಸಿ ಜಪಿಸಿ ನೀರನ್ನು ಹಾಕೋದ್ರಿಂದ ಒಂದು ಕ್ಷಣ ದೇವರಿಗೆ ಜೀವ ಬಂದು ನಿಲ್ಲುತ್ತೆ ಆ ಕ್ಷಣದಲ್ಲಿ. ಆ ರೀತಿಯಾಗಿ ಇದೊಂದು ಮಂತ್ರ. ಈ ಮಂತ್ರನ ಹೇಳಬೇಕಾಗಿರೋದು, ಇದನ್ನು ಒಂದು ಅಮಾವಾಸ್ಯೆಯ ಕಾಲದಲ್ಲಿ ನೀವು 108 ಸಲ ಜಪಿಸಬೇಕು. 108 ಸಲ ಜಪಿಸಿದ ನಂತರ ನೀವು ಏನು ಮಾಡಬೇಕು ಅಂದರೆ, ಯಾವ ದೇವರ ಬಿಂಬಕ್ಕೆ, ಅಂದರೆ ನೀವು ಯಾರ ದೇವರ ಯಾವುದು ಒಂದು ದೇವಸ್ಥಾನದಲ್ಲಿ ಪೂಜೆಗಳು ನಿಂತೋಗಿರ್ತವೆ, ಜನ ಬರೋದಿಲ್ಲ, ದೇವಸ್ಥಾನಕ್ಕೆ ಪೂಜೆ ಬರಲ್ಲ, ಜನಗಳು ಬರಲ್ಲ, ಪೂಜೆ ನಡೆಯಲ್ಲ, ಅಂಥ ಸ್ಥಳದಲ್ಲಿರೋಂಥ ದೇವರುಗಳಿಗೆ, ವಿಗ್ರಹಗಳಿಗೆ, ಮತ್ತು ಮನೆಯಲ್ಲಿ ವಿಗ್ರಹ ಇಟ್ಕೊಂಡಿರ್ತೀರ, ಸಾಧಾರಣವಾದಂಥ ವಿಗ್ರಹ ಇಟ್ಟಿರ್ತೀರ, ಆ ವಿಗ್ರಹಗಳಲ್ಲಿಯೂ ಕೂಡ ನಿಮಗೆ ಯಾವುದನ್ನು ಪ್ರಾಣ ಇರೋದಿಲ್ಲ, ಅದಕ್ಕೆ ಬರೀ ವಿಗ್ರಹವಾಗಿ ಇರುತ್ತೆ. ಅದಕ್ಕೆ ನಾವು ಜೀವ ತುಂಬಬೇಕು. ಯಾವ ರೀತಿ ಜೀವ ತುಂಬಬೇಕು ನಾನು ಇವಾಗ ಹೇಳ್ತೀನಿ. ಆ ಜೀವ ತುಂಬಬೇಕು ಅಂದರೆ ನಾನು ಒಂದು ಮಂತ್ರ ಕೊಟ್ಟಿದ್ದೀನಿ. ಮತ್ತು ಅದಕ್ಕೆ ನಾನು ಇವಾಗ ಯಾವ ರೀತಿ ಹೇಳಬೇಕು ಅಂದರೆ, ಒಂದು ಮಡಿಯಾದ ಒಂದು ಶುದ್ಧಿಯಾದಂಥ ನೀರನ್ನ ತಾಮ್ರ ಚೊಂಬನೇಲಿ ತಗೋಬೇಕು. ತಗೊಂಡು ನೀವು ಏನು ಮಾಡಬೇಕು ಅಂತ ಒಂದು ಮಂತ್ರ ಇದೆ, ಆ ಮಂತ್ರನ ನೀವು ಹೇಳಬೇಕು. ಮಂತ್ರನ ಹೇಳ್ಬಿಟ್ಟು 108 ಸತಿ ನೀವು ಆ ದೇವರಿಗೆ ನೀವು ಹಾಕಬೇಕು. ಹಾಕಿ ಅಭಿಷೇಕದಂತೆ ಮಾಡಬೇಕು. ಇಲ್ಲವಾದರೆ ಅಭಿಷೇಕ ಮಾಡಿಲ್ಲಾಂದರೆ ದಿನನಿತ್ಯನೂ ನೀವು ಈ ರೀತಿಯಾಗಿ 108 108 ಮಾಡಿ ಹಿಂಭಾಗದಿಂದ ತಾಯಿಗೆ ಬಿಂಬ ಇರುತ್ತಲ್ವ, ಹಿಂಭಾಗ, ಆ ಹಿಂಭಾಗಕ್ಕೆ ಹೋಗಿದ್ದೇನೆ, ಆ ನೀರಲ್ಲಿ ಆ ನೀರಿನಿಂದ ತೊಳಿತಾ ಇರಬೇಕು. ತೊಳಿತಾ ಇರೋದ್ರಿಂದ ತಾಯಿಗೆ ಒಂದು ಕ್ಷಣ ಆ ತಾಯಿ ಸಂಪೂರ್ಣವಾದಂಥ ದೇವಿ ಆಗ್ತಾಳೆ, ಅವಳು ಜೀವ ಕಳೆ ತುಂಬುತ್ತಾಳೆ, ಜೀವ ಬಂದಿರುತ್ತೆ. ಆ ರೀತಿಯಾಗಿ ನಡೆಯೋಂಥ ಮಂತ್ರ ಇದು. ಮಂತ್ರ ಯಾವ ರೀತಿ ಇದೆ ಅಂದರೆ ನೋಡಿ, ಇವಾಗ ನಾನು ಹೇಳ್ತೀನಿ. ಓಂ ನಮ ಶಿವಾಯ ಭೂತನಾದ ವಿಗ್ರಹಾಯ ಸಕಲ ಭೀಷ್ಟ ಪ್ರದ ಓಂ ಸ್ವಾಹ, ಓಂ ಗೌರಿ ಕುಮಾರಾಯ ಸ್ವಾಹ. ಇನ್ನೂ ಒಂದು ಸತಿ ಹೇಳ್ತೀನಿ ನೋಡಿ, ಇದನ್ನು ಇನ್ನೊಂದು ಸತಿ ಹೇಳ್ತೀನಿ. ಓಂ ನಮ ಶಿವಾಯ ಭೂತನಾಥ ವಿಗ್ರಹಾಯ ಸಕಲ ಭೀಷ್ಟಪ್ರದ ಓಂ ಸ್ವಾಹ, ಓಂ ಗೌರಿ ಕುಮಾರಾಯ ಸ್ವಾಹ. ಈ ಮಂತ್ರನ ಒಂದು ಚೊಂಬು ತಾಮ್ರ ಚೊಂಬನೇಲಿ ನೀರಿಟ್ಕೊಂಡು ನೀವು ಅದನ್ನು ಇದು ರುದ್ರಾಕ್ಷಿ ಮಣಿ ತಗೊಂಡು ಜಪ ಮಾಡಬೇಕು. ರುದ್ರಾಕ್ಷಿ ಮಣಿನ ಜಪ ಮಾಡಿ ಆ ನೀರನ್ನ ಅಮಾವಾಸ್ಯೆಯಲ್ಲಿ ಮಾಡಿದಂಥ ನೀರನ್ನ ದೇವತೆಗಳನ್ನ ಅಲ್ಲಿ ನೀವು ತಾಕಿಸ್ಬೇಕು, ಬಿಂಬಕ್ಕೆ ನೀವು ಹಾಕಬೇಕು. ಹಾಕೋದ್ರಿಂದ ದೇವಿಗೆ ಒಂದು ಕ್ಷಣದಲ್ಲಿ ಜೀವ ಕಳೆ ತುಂಬಿಕೊಳ್ಳುತ್ತೆ, ಜೀವ ಬಾಲಿ ಆ ತಾಯಿ ಅದರಲ್ಲಿ ಬಿಂಬದಲ್ಲಿ ಬರ್ತಾಳೆ. ನೀವು ಇದೇ ರೀತಿಯಾಗಿ ಮಾಡ್ತಾ ತಾಯಿ ಶಕ್ತಿವಂತಳು ಆಗ್ತಾಳೆ. ತಾಯಿಗೆ ಆ ದೇವರುಗಳಿಗೆ ಒಂದು ಜೀವ ತುಂಬುತ್ತೆ, ಒಂದು ಶಕ್ತಿ ದೇವತೆಗಳು ಆಗ್ತಾರೆ, ಜೀವ ಕಳೆ ಬರುತ್ತೆ. ಈ ರೀತಿಯಾಗಿ ಮಾಡ್ಕೋಬೋದು. ಮತ್ತು ಇದನ್ನು 108 ಸಲ ಮಂತ್ರಿಸಿ ನೀರು ನೀವು ಚಿಮುಕಿಸ್ತಿದ್ರೆ ಆ ದೇವರಿಗೆ ಜೀವ ಬರುತ್ತದೆ. ಈ ಮಂತ್ರ 108 ಸರಿ ಕುಗ್ಗಿಳ ಅಂತಾರಲ್ಲ, ಕರಿ ಗುಗ್ಗಳ ಬಿಳಿ ಗುಗ್ಗಳ ಅಂತಾರಲ್ಲ, ಆ ಕುಗ್ಗಳದಲ್ಲಿ 108 ಸಾರಿ ಹೋಮ ಮಾಡಿ ಆ ಬೂದಿನ ರಕ್ಷೆ ಮಾಡ್ಕೋಬೇಕು. ಆ ಬೂದಿನ ಹೋಮ ಮಾಡಿರ್ತೀವಿ, ಇದೇ ಮಂತ್ರ ಹೇಳ್ಬಿಟ್ಟು ಹೋಮ ಮಾಡಿರ್ತೀವಿ ಗುಗ್ಗಳದಲ್ಲಿ. ಆ ಗುಗ್ಗಳೆಲ್ಲ ಒಣಗಿದ ಮೇಲೆ ಏನಾಗಿರುತ್ತೆ, ಒಂದು ಇದಾಗುತ್ತೆ, ವಿಭೂತಿನೋ ಇಲ್ಲ ಅಂದರೆ ಇದು ಮೈ ಆಗುತ್ತೆ. ಮೈ ಆದಾಗ ಮಂತ್ರಿಸಿ ನೀರನ್ನ ಅದನ್ನು ನೀವು ಮತ್ತೆ ಅದನ್ನು ತಗೊಂಡು ಬಂದು 108 ಸಾರಿ ಪಠಿಸಿ ಗುಗ್ಗಳದ ಅಲ್ಲಿ ಹೋಮ ಮಾಡಿ ಆ ಬೂದಿಯ ರಕ್ಷೆಯನ್ನು ಬಿಂಬಕ್ಕೆ ಸವರಿದರೆ ಬಿಂಬಕ್ಕೆ ಚೈತನ್ಯ ಬರುತ್ತದೆ. ನೋಡಿ, ಬಿಂಬ ಅಂದರೆ ಗುಗ್ಗಳದಲ್ಲಿ ಹೋಮ ಮಾಡಿಬಿಡ್ಬೇಕು. 108 ಸರಿ ಜಪ ಮಾಡಿ ಹೇಳ್ಬಿಟ್ಟು ನೀವು ಆ ರಕ್ಷಣೆ ತಗೊಂಡು ದೇವಿ ಬಿಂಬಕ್ಕೆ ಸವರಿದರೆ ಬಿಂಬಕ್ಕೆ ಚೈತನ್ಯ ಬರುತ್ತದೆ. 108 ಸಲ ಹೂವನ್ನು
ಈ ಮಂತ್ರ ಪಠಿಸುತ್ತಾ ಬಿಂಬಕ್ಕೆ ಅರ್ಪಿಸಿದರೆ ಬಿಂಬಕ್ಕೆ ಚೈತನ್ಯ ಬರುವುದು. ಮತ್ತೆ ಅದೇ ರೀತಿಯಾಗಿ 108 ಸಲ ಹೂವನ್ನು ಈಗ ಮಂತ್ರ ಪಠಿಸುತ್ತಾ ಬಿಂಬಕ್ಕೆ ಅರ್ಪಿಸಿದರೆ ಬಿಂಬಕ್ಕೆ ಚೈತನ್ಯ ಬರುವುದು. ಇದು ಈ ರೀತಿಯಾಗಿ ಮಾಡೋದ್ರಿಂದ ಇದೆಲ್ಲವೂ ನಿಮಗೆ ಕ್ಷಣಕಾಲ ಮಾತ್ರ. ಅಂದರೆ ಇದೆಲ್ಲ ಮಾಡಿದ್ರೂ ಆ ತಾಯಿಗೆ ಜೀವ ಬರುತ್ತೆ, ಬಿಂಬದಲ್ಲಿ ದೇವಿ ತುಂಬಿಕೊಂತಾಳೆ. ಆದರೆ ಕ್ಷಣಕಾಲದಲ್ಲೇ ನಮ್ಮ ಅದು ನಿಮಗೆ ಆದರೆ ಆ ದೇವ ಇದೇ ಇದೆಲ್ಲವೂ ಒಂದು ಕ್ಷಣಕಾಲ ಮಾತ್ರ ಇರುತ್ತದೆ ನಿಮಗೆ. ಆ ತಾಯಿ ಒಂದು ಕ್ಷಣ ಇರ್ತಾಳೆ, ಒಂದು ಕ್ಷಣ ಆದಮೇಲೆ ಬಿಟ್ಟು ಹೋಗ್ಬಿಡ್ತಾಳೆ. ಆದರೆ ಜೀವಕಳೆ ಆ ತಾಯಿಗೆ ಬರ್ತಾ ಇರುತ್ತೆ, ಕಳೆ ತುಂಬಿಕೊಂಡಿರುತ್ತೆ, ಜೀವಕಳೆ ಬಂದಿರುತ್ತೆ. ಅದರಂತೆ ಇದನ್ನು ಮಾಡ್ಕೊಳ್ಳಿ ಪ್ರಿಯವೇಶಕರೇ. ಸರ್ವ ಯಂತ್ರಗಳಿಗೆ ಪ್ರಾಣ ಪ್ರತಿಷ್ಠಾ ಮಂತ್ರ ಇದು. ಮಂತ್ರಗಳಿಗೆ ಮತ್ತು ದೇವತಾ ಪ್ರತಿಷ್ಠಾಪನೆಗಳಿಗೆ ಈ ತಾಯಿ ಇಂದ ಬಿಂಬಕ್ಕೆ ಚೈತನ್ಯ ಬರುವುದು. ದೇವಸ್ಥಾನದವರಿಗೆ ಇದು ಶ್ರೇಷ್ಠವಾದ ಇದು ಒಂದು ಮಂತ್ರ. ದೇವಸ್ಥಾನ ನಮ್ಮ ಮನೆಗಳಲ್ಲಿ ವಿಗ್ರಹಗಳು ಇಟ್ಕೊಂಡಿರ್ತೀವಿ, ಈಗ ಲಕ್ಷ್ಮೀ ವಿಗ್ರಹ. ಇವಾಗ ವಿಗ್ರಹಗಳಿಗೆ ಇದು ಮುಂಚಿತವಾಗಿ ಇದು ಹಾಕೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆಯಲ್ಲಿ ನಮ್ಮ ಕುಲದೇವರು ಕಟ್ಟಾಗಿದೆ, ನಮಗೂ ಕಟ್ಟಾಗಿದೆ ಅಂದರೆ ನೀವು ಫಸ್ಟು ಕಟ್ಟನ ಮಂತ್ರ ತೆಗೆದುಬಿಟ್ಟು ಇದನ್ನು ಮಂತ್ರಿಸಿ ನೀರಲ್ಲಿ ಅಭಿಷೇಕ ಮಾಡಿದ್ರೆ ದೇವಶಕ್ತಿ ಅದರಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡ್ತಾಳೆ. ಯಾರಿಗೇ ಆಗಲಿ ಕಟ್ಟುಗಳನ್ನ ತೆಗೆದುಬಿಟ್ಟು ಮಾಡಬೇಕು. ಕಟ್ಟುಗಳು ಇಟ್ಕೊಂಡು ಮಾಡಿದ್ರು ಕೂಡ ಏನೂ ಕೆಲಸ ಆಗೋದಿಲ್ಲ. ಆವಾಗ ನೀವೇನಂತೀರ, ಅಯ್ಯೋ ಏನೂ ಆಗಲಿಲ್ಲ ಸುಮ್ಮನೆ ಇವೆಲ್ಲ ಅಂತ ಹೇಳ್ತೀರ. ಕಟ್ಟುಗಳು ತೆಗೆದು ಮಾಡಿ ಆವಾಗ ನಿಮ್ಮ ಸಂಪೂರ್ಣವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಕಟ್ಟು ಮಂತ್ರದಲ್ಲಿ ದೇವಿಗೆ ನಾನು ಇವಾಗ ಕಟ್ಟನ ಮಂತ್ರದಿಂದ ನೀರು ಮಂತ್ರಿಸಿಟ್ಟಿದ್ದೀನಲ್ಲ, ಅದೇ ಮಂತ್ರದಲ್ಲಿ ನೀರನ್ನ ಮಂತ್ರಿಸಿಟ್ಟಿದ್ದೀನಿ. ಅದನ್ನು ನೀರನ್ನ ಒಂದು ಏನಾದರೂ ಒಂದು ಚೊಂಬನಲ್ಲಿ ಮಂತ್ರಿಸಿಟ್ಟಿರೋ ನೀರಿನಲ್ಲಿ ಆ ತಾಯಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಅಂದರೆ ಎಲ್ಲ ಉಜ್ಜಿ ಎಲ್ಲ ಮಾಡಿರ್ತೀರ, ಕೊನೆಯದಾಗಿ ಆ ನೀರಿನಲ್ಲಿ ಅಭಿಷೇಕ ಮಾಡಬೇಕು. ಮತ್ತೆ ಬೇರೆ ನೀರು ಹಾಕಬಾರ್ದು ನೀವು, ಇದನ್ನು ಅದರಲ್ಲೇ ಆ ಮಂತ್ರದ ನೀರಿನಲ್ಲೇ ಇರಬೇಕು. ಮತ್ತು ಆ ಥರ ಮಾಡೋದ್ರಿಂದ ಆ ಬಿಂಬಕ್ಕೆ ಚೈತನ್ಯ, ದೇವತಾ ಶಕ್ತಿ ಮತ್ತು ಅದರಲ್ಲಿ ಶಕ್ತಿ ಕಳೆ ತುಂಬ್ಕೊತಾ ಇರುತ್ತೆ. ಅದರಂತೆ ನೀವು ಇವಾಗ ಮಾಡಿಕೊಳ್ಳಿ ಪ್ರಿಯವೀಕ್ಷಕರೇ. ನಿಮಗೆ ಇದು ನಿಮ್ಮ ಒಳ್ಳೆಯದಕ್ಕಾಗಿ ನಾನು ಹೇಳ್ತಿದ್ದೀನಿ. ನಿಮ್ಮ ಮನೆಯಲ್ಲಿರುವಂಥ ಕುಲದೇವತೆಯನ್ನು ಕಟ್ ಮಾಡಿದರೆ ಅದನ್ನು ಸರೋಗುತ್ತೆ, ಇಷ್ಟ ದೇವತೆಯನ್ನು ಕಟ್ ಮಾಡಿದರೆ ಅದು ಸರೋಗುತ್ತೆ. ನಿಮ್ಮ ದೇವತೆಗಳೆಲ್ಲ ಚೈತನ್ಯದಿಂದ ಇರ್ತಾರೆ ನಿಮ್ಮ ದೇವಸ್ಥಾನಗಳಲ್ಲಿ, ನಿಮ್ಮ ಮನೆಗಳಲ್ಲಿ. ಯಾರಿಗೆ ಏನೇ ಬಾಧೆ ಆಗಿದ್ದರೂ ಇದರಿಂದ ಮಂತ್ರದಿಂದ ನಿಮ್ಮ ಚೈತನ್ಯ ಹೆಚ್ಚುತ್ತದೆ. ಅದರಂತೆ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಅಮ್ಮ.